ನೀವೆಲ್ಲ ಓದ್ಬೇಕು, ಓದಿದ್ರೆ ನೀವು ಝೀರೋ ಟು ಹೀರೋ ಏನಾಗ್ಬೋದು ಹೆಂಗಾಗ್ಬೋದು. ನಮ್ಮೆಲ್ಲರ ಮನಸ್ಸಲ್ಲೂ ಒಬ್ಬ ಹೀರೋ ಇದ್ದಾನೆ, ಎಲ್ಲರ ಮನಸ್ಸಲ್ಲೂ ಇರ್ತಾನೆ, ಅವನ ಹೀರೋ ಜಾಗೃತಿ ಕೊಡ್ಬೇಕು ಅಂತೇಳಿ ನಮ್ಮ ಡಿ ಕೆ ಪ್ರೇಮ್ ಕುಮಾರ್ ಅವರು ಬಿ ಸಿವಿಲ್ ಇಂಜಿನಿಯರ್ ಅವರು. ನನಗೆ ಆಶ್ಚರ್ಯ ಆಯ್ತು, ಏನಪ್ಪ ಇವರು ಬಿ ಸಿವಿಲ್ ಇಂಜಿನಿಯರ್ ಮಾಡಿದ್ದಾರೆ, ಏನ್ ಮಾತಾಡ್ತಾರೆ ನಮ್ಗೆ ಅಂತ. ಆಮೇಲೆ ಅವ್ರ ಪುಸ್ತಕ ಕೆಳಗಡೆ ನೋಡಿದ್ರೆ ಏನದು ಝೀರೋ ಟು ಹೀರೋ ಅಂತ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲ ಸರ್, ದಯಮಾಡಿ ಬನ್ನಿ, ನಮ್ಮ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಕರೆದ್ವಿ. ಅವರು ತುಂಬ ಬಂದಿದ್ದಾರೆ, ನಮಗೂ ಬಹಳ ಸಂತೋಷ. ನಾವೆಲ್ಲ ಅವ್ರ ಬಗ್ಗೆ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ, ಅವರು ಏನ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ರೀತಿ ಪಬ್ಲಿಕ್ ಸ್ಪೀಕಿಂಗ್ ಆಗ್ಬೋದು ಅಥವಾ ಸೈಕೋಥೆರಪಿ ಮತ್ತು ಕೌನ್ಸಿಲಿಂಗ್ಗಳ ಅವಶ್ಯಕತೆ ಇರ್ತದೆ, ಆ ಥರದ್ದೆಲ್ಲ ಟ್ರೀಟ್ಮೆಂಟ್ಗಳನ್ನ ಮತ್ತು ಅದನ್ನೆಲ್ಲ ಮಾಡ್ತಾ ಅವರು ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. ಅವರು ಸಾಕಷ್ಟು ಟ್ರಸ್ಟ್ಗಳಲ್ಲಿ ಮತ್ತು ಸಾಕಷ್ಟು ಜನಗಳಿಗೆ ಈ ರೀತಿ ಪ್ರಾಯಶಃ ಹೆಚ್ ಎಲ್ನಲ್ಲೂ ಕೂಡ ತಮ್ಮ ಹೆಸರು ಬಹಳ ಹೆಸರುವಾಸಿಯಾಗಿದೆ. ಹೆಚ್ ಎಲ್ ಎಂಪ್ಲಾಯೀಸ್ಗೂ ಕೂಡ ಸೇಫ್ಟಿ ಬಗ್ಗೆ ಇದನ್ನ ಹೇಳ್ತಾರೆ. ಅವರು ಪ್ರಮುಖವಾಗಿ ನಿಮ್ಮ ಮೈಂಡ್ಸೆಟ್ ಅಂದ್ರೆ ಏನು, ನಿಮ್ಮ ಧ್ಯಾನ ಆ ರೀತಿ ಬಗ್ಗೆ ನಮ್ಮನ್ನೆಲ್ಲ ಕೂತು ಮಾತಾಡಲಿದ್ದಾರೆ. ದಯಮಾಡಿ ಸ್ವಾಗತಿಸಿ ನಮ್ಮ ಟಿ ಕೆ ಪ್ರೇಮ್ ಕುಮಾರ್ ಅವರು.